ನಮಸ್ಕಾರ, ನಮ್ಮ ಎಲ್ಲ ಕೋಲಾರ ಜನತೆಗೆ. ನೀವು ನೋಡ್ತಾ ಇದ್ದೀರಿ ನಮ್ಮ ಕೋಲಾರ ಟ್ರೂ ನ್ಯೂಸ್ ಚಾನಲ್. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಇದು ಕೋಲಾರ ಜಿಲ್ಲಾ ಮಾಲೂರು ತೊರಲಕ್ಕಿನಲ್ಲಿರುವ ಗೌರ್ಮೆಂಟ್ ಪಠ್ಯಶಾಲೆನಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಪ್ರೋಗ್ರಾಮನ್ನು ನೀವು ನೋಡ್ತಾ ಇದ್ದೀರಾ ನಿಮ್ಮ ಕೋಲಾರ ಟ್ರೂ ನ್ಯೂಸ್ ಚಾನಲ್ ಮುಖಾಂತರ. ಇದು ಈ ಪ್ರೋಗ್ರಾಮ್ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗಿ ಸಾಯಂಕಾಲ 4:45 ಗಂಟೆಗೆ ನಡೆಯಲಾಯಿತು. ಈ ಪ್ರೋಗ್ರಾಮ್ನಲ್ಲಿ ಉದ್ಘಾಟನೆ ಶ್ರೀ ಪಿ ಎಸ್ ಮಂಜುನಾಥ್ ಅಧ್ಯಕ್ಷರು, ಕಾಪಾಸ ಟೇಕಲ್ ಹೋಬಳಿ ಘಟಕ ಮತ್ತು ಲಕ್ಷ್ಮೀಬಾಯಿ ಎಂ ಎಸ್ ಮುಖ್ಯಾತಿಥಿಯನ ಸರ್ಕಾರಿ ಪಾಠಶಾಲೆ ಆರ್ ಎಂ ಎಸ್ ಎ ತೊರಲಕ್ಕಿ, ಕೆ ಎಸ್ ಚಲಪತಿ ಉಪನ್ಯಾಸಕರು ಕಾಪಾಸ ಟೇಕಲ್ ಹೋಬಳಿ ಘಟಕ, ಡಿ ನಂಜಪ್ಪ ಗೌರವ ಕಾರ್ಯದರ್ಶಿ ಕಸಾಪ ಟೇಕಲ್ ಹೋಬಳಿ ಘಟಕ, ಮತ್ತು ಗೌರವ ಉಪಸ್ಥಿತಿ ಅಶೋಕ್ ಕುಮಾರ್ ಟಿ ಎಂ ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಸರ್ಕಾರಿ ಪಠಶಾಲೆ ತೊರಲಕ್ಕಿ, ಮತ್ತು ಆನಂದ್ ವಿ ಮಾಜಿ ಗೌರವ ಪಂಚಾಯಿತಿ ಸದಸ್ಯರು ತೊರಲಕ್ಕಿ, ಕೆ ಮಂಜುನಾಥ್, ನಗೀನಾ ಖಾನಂ, ಮಂಜುಳಾ ಮುನಿಯಪ್ಪ, ನಂಜುಣಪ್ಪ, ಎಚ್ ಎಂ ಎಚ್ ಪಿ ಎಸ್ ಶ್ರೀನಿವಾಸ್ ಜಿ, ಸುನೀಲ್ ಕುಮಾರ್, ಇನ್ನು ಇತರರು ಅಲ್ಲಿ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ನೀವು ನೋಡ್ತಾ ಇದ್ದೀರಾ ಕೋಲಾರ ಜಿಲ್ಲಾ ತೊರಲಕ್ಕಿನಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೋಗ್ರಾಮ್, ಮತ್ತು ಅಶೋಕ್ ಕುಮಾರ್ ಅವರು ಅಲ್ಲಿ ಸ್ಪೀಚ್ ಮಾಡ್ತಾ ಇರೋದು ನೀವು ನಿಮ್ಮ ಈ ಕೋಲಾರ ಚಾನಲ್ ಮುಖಾಂತರ ನೋಡ್ತಾ ಇದ್ದೀರಾ. ನಿಮ್ಮ ಸಾಧನೆ ಪರೀಕ್ಷೆ ಮಾಡುವಂತ ಆ ಒಂದು ಇಚ್ಛೆ ಕೂಡ ನನಗಿಲ್ಲ, ಯಾಕಂದ್ರೆ ನಮ್ಮ ಶಾಲೆ ಮಕ್ಕಳು ಕೂಡ ಸರಿ ಆಗ್ತಾ ಇದೆ, ಆ ಟೈಮ್ ಊಟ ಮಾಡ್ಬೇಕಾಗತ್ತೆ. ನೀವೆಲ್ಲ ಅನ್ಕೊಂಡಿದ್ದೀರಿ ಇವತ್ತೇನಾದ್ರು ಸ್ಕೂಲ್ ಕಾರ್ಯಕ್ರಮ ಸದ್ಯ ಮಾಸ್ಕ್ ಪಾಠ ಮಾಡ್ತಾ ಖುಷಿಯಾಗಿರ್ಬೋದು ಅಂತ. ಈಗ ನಿಮ್ಗೆ ಭಾಳ ಇದ್ರು ನಿಂತು ಖುಷಿ ಗಂಟೆ ಕಳಿಸ್ತೀನಿ, ಹಾಗಾಗಿ ಹೆಚ್ಚು ಸಮಯ ತಗೊಂಡ್ಕೊಂಡೆ. ನಾವೆಲ್ಲರೂ ಕೂಡ ಕರ್ನಾಟಕ ರೆಡಿ ಮಾಡ್ತೇವೆ. ಅಲ್ಲಿ ಸಮಸ್ಯೆ ಭಾಷಾ ಸಮಸ್ಯೆ ಮಹಾರಾಷ್ಟ್ರ ತಳಿಯಲ್ಲಿ ಏನಂದ್ರೆ ಅಲ್ಲಿ ಇರೋ ಮಕ್ಕಳು ಸ್ವಲ್ಪ ಯಾರಾದ್ರೂ ಬೇಜಾರ ಇಲ್ಲ ಒಂದ್ ಎರಡು ನಿಮಿಷ ಈ ಕಡೆ ಈ ಕಡೆ ಅಮ್ಮ ನಿಮ್ಗೂ ಸರಿ ಇಲ್ಲ ಈ ಕಡೆ ಇಲ್ಲ ನೀವೇ ಮಾತಾಡ್ಕೊಳ್ತಾರೆ ನಾನು ಕೇಳ್ಕೊಳ್ತೀನಿ. ನಮ್ಮ ಮಕ್ಕಳು ಮಾತ್ರ ನಾನು ಕೇಳೋದು ಬಹಳ ಖುಷಿ ಆಗ. ಹಾಗಾಗಿ ಮಹಾರಾಷ್ಟ್ರ ಗಡಿಯಲ್ಲಿ ಸಮಸ್ಯೆ ಯಾವಾಗಲೂ ಸಮಸ್ಯೆ, ಅಲ್ಲಿ ಏನಂದ್ರೆ ಅಲ್ಲಿ ಮರಾಠಿ ಆಗಲಿದೆ ಮರಾಠ ಭಾಷೆ ಮಾತಾಡ್ತಾರೆ. ಆದ್ರೆ ನಮ್ಮಲ್ಲಿ ಈ ಭಾಗದಲ್ಲಿ ಕೋಲಾರದಲ್ಲಿ ವಿಶೇಷವಾಗಿ ಯಾವತ್ತೂ ಕೂಡ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆ ಬಗ್ಗೆ ಇತಿಹಾಸ ಯಾವುದೇ ಬೇಕು ಕೇಳಿದ್ದಾರೆ. ನನ್ನ ಮಾತೃಭಾಷೆ ತೆಲುಗು, ನನ್ನ ಮಾತೃಭಾಷೆ ತೆಲುಗು, ಆದ್ರೆ ನನ್ನ ಅಣ್ಣನ ಭಾಷೆ, ನನ್ನ ಕೆಲಸದ ಭಾಷೆ, ನನ್ನ ಮುಂದಿನ ಭಾಷೆ, ನನ್ನ ನಾಡಿನ ಭಾಷೆ ಕನ್ನಡ. ಸರ್ವೆಲ್ಲರೂ ಕೂಡ ಕನ್ನಡವನ್ನ ಪ್ರೀತಿ ಮಾಡಬೇಕು, ಕನ್ನಡವನ್ನು ಮಾತಾಡಬೇಕು, ಕನ್ನಡ ಹೆಚ್ಚೆಚ್ಚಾಗಿ ಸಾಹಿತ್ಯವನ್ನು ಓದಬೇಕು. ಮಕ್ಕಳೇ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ನಾವು ಹೋದಾಗ ನಮಗೆ ಸಂದೇಹವಾಗಿ ಪುರಾವೆ, ಯಾಕೆಂದ್ರೆ ಏನೇ ಮಾತಾಡಬೇಕಾದ್ರೂ ಅದಕ್ಕೆ ಪುರಾವೆ ಇರಬೇಕು. ಇಲ್ಲಿ ಹೆಚ್ಚು ಓದಿದಂತ ಮಕ್ಕಳೇ ಪ್ರೊಫೆಸರ್ಸ್ ಇದ್ದಾರೆ, ಇಲ್ಲ ನಿಮ್ ಟೀಚರ್ಸ್ಗಳು ಮಾತಾಡಿದ್ರು ಮಾಡಿದ್ರು ತುಂಬಾ ಜನ. ಹಾಗಾಗಿ ತಮಿಳಿನ ಅತ್ಯಂತ ಪ್ರಾಚೀನ ಕಾವ್ಯ ಭಾಷೆ ಅಂತ ಕರೀತಾರೆ. ಕನ್ನಡವನ್ನ ಇವತ್ತು ಅರ್ಥ ಆಗಿಲ್ಲ, ಆದ್ರೆ ಸಿಕ್ಕಿದ ಶಾಸ್ತ್ರಗಳು ಏನ್ ಹೇಳ್ತೋ ಅದು ಬಹಳ ಮುಖ್ಯ ಆಗ್ತದೆ. ಕೃಷ್ಣಪೂರ್ಣ ಸಿಕ್ಕಿದಂತ ಅಲ್ಮೇಶ್ವರ ಮಂಗಲೇಶ್ವರ ಅದೇ ಇವತ್ತು ಕೂಡ ನಮ್ಗೆ ಆಧಾರ. ಈ ಭಾಷೆ ಎಷ್ಟು ವರ್ಷ ಆಗಿದೆ ಅಂತ ಹೇಳಿ ಅಲ್ಲಿಂದ ಕನ್ನಡದ ಒಂದು ಪ್ರಾರಂಭ ಆಗ್ತದೆ. ತಾವೆಲ್ಲರೂ ಕೂಡ ಈಗಲೂ ನಿಮ್ಗೆ ಇದೆ ಅನ್ಸುತ್ತೆ ಹಳೆಗನ್ನಡ ಪ್ರತಿಗಳು, ನನಗಂತೂ ಕಬ್ಬಡಿ ತರಲೆ ಪ್ರಾಮಾಣಿಕವಾಗಿ ಹೇಳ್ಕೊಂಡೆ. ಅದೇ ಹೈ ಸ್ಕೂಲ್ ಏತ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ. ಆ ಶ್ರೀರಾಮಚಂದ್ರ ಏನು ರಾಜ್ಯ ಕಳಿಸ್ತಾರೆ ಅದ್ರ ಬಜ್ಜ ಹಳೆಗನ್ನಡದಲ್ಲಿ ಏನು ಆ ಕುದುರೆ ಅದ್ರ ಕೊಟ್ಟು ಬಂದು ಕೂಡಿಗೆ ಬರುತ್ತೆ ಅದು ಅದನ್ನ ಮೊದಲೇ ನಿನ್ನ ಪ್ರಾರಂಭ ಮಾಡಿದ್ರೆ ಎಕ್ಸಾಮ್ ಬ್ಯಾನ್ ಮಾಡಿದ್ರೆ ಅದು ಆ ಪದ್ಯ ಅಷ್ಟು ಕಷ್ಟ ಅಂತ ನನಗೆ ಅನಿಸಿದೆ. ಅರ್ಥ ಬಹಳ ಅದ್ಭುತವಾಗಿ ಕವಿ. ಆದ್ರೆ ನಮ್ಗೇನು ಅಂದ್ರೆ ಸಾಹಿತ್ಯ ಎಷ್ಟು ಸರಳವಾಗಿರುತ್ತೆ ಅದು ಬಹಳ ಇಷ್ಟ ಆಗುತ್ತೆ. ಕೊಂಚಿನ ಪದ್ಯ ಮಾತಾಡೋದು ಬಹಳ ಖುಷಿ ಆಗುತ್ತೆ. ತಾರಾಸುರ ಕಾದಂಬರಿಗಳು ತ್ರಿವೇಣಿ ಕಾದಂಬರಿಗಳು ಬಹಳ ಖುಷಿ ಆಗ್ತದೆ. ನನಗೆ ಈ ಹುಚ್ಚತ್ತೆ ಹೇಗೆ
ಮತ್ತೆ ಆ ಪುಸ್ತಕ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ
ಮತ್ತು ವಿದ್ಯಾರ್ಥಿ ಶಾಲೆಯಲ್ಲಿ ಹೇಗೆ ಕುತ್ಕೋಬೇಕು, ಮತ್ತೆ ತಾನು ಓದುವಂತ ಅಥವಾ ಅಧ್ಯಯನ ಮಾಡುವಂತ ಪುಸ್ತಕವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ತನ್ನ ಸಮಯವನ್ನ ಯಾವ ರೀತಿ ಅವನು ಪಾಲನೆ ಮಾಡಬೇಕು, ಅವನಿಗೆ ಸಮಯ ಪ್ರಜ್ಞೆ ಯಾವ ರೀತಿ ಇರಬೇಕು, ಮತ್ತು ಓದುವುದರಲ್ಲಿ ಏಕಾಗ್ರತೆಯನ್ನು ಯಾವ ರೀತಿ ಸಾಧಿಸಬೇಕು ಅನ್ನೋ ವಿಷಯದ ಬಗ್ಗೆ ಸ್ವಾಮಿ ಪುರುಷೋತ್ತಮಾನಂದ ಸ್ವಾಮಿಯವರು ಬರೆದಿರುವಂತಹ ಪುಸ್ತಕ ಅದು. ಆದ್ರಿಂದ ಎಲ್ಲ ಒಂದು ಹತ್ತನೇ ತರಗತಿ ವಿದ್ಯಾರ್ಥಿಗಳವರಿಗೆ ಆ ಪುಸ್ತಕವನ್ನು ತೋರ್ಸ್ಬೇಕಿಂಗೆ ತೋರ್ಸ್ ಹಂಗೆ ಒಂದಾಲ ಕಡೆ ಹಿಡ್ಕೋಣ ನಿಂತ್ಕೊಳ್ಳಿ, ಒಂದ್ 5-6 ಜನ ನಿಂತ್ಕೊಳ್ಳಿ ಹಂಗೆ. ಹಂಗೆ ನಿಂತ್ಕೊಂಡ್ರೆ ಎಲ್ಲ ಏನ್ ಇಟ್ಕೊಳ್ಳಿ ವಾಪಸ್ ಬಿಟ್ಟಿರ್ತಕೊಂಡ್ರೆ ಹ್ಮ್